ನಾನು 2024ದ್ದು 10 ವರ್ಷ ಕೇಳಲ್ಲ. ಮುಂದಿನ 5 ವರ್ಷ ಚುನಾವಣೆ ಯಾವಾಗಲೇ ಬರಲಿ, 5 ವರ್ಷದಲ್ಲಿ ಜನತಾದಳವನ್ನು ನೀವು ಆಡಳಿತ ನಡೆಸತಕ್ಕಂಥ ಶಕ್ತಿ ನಾಡಿನ ಜನತೆ ಎಲ್ಲ ನಿಮ್ಮ ವ್ಯಾಮೋಹಗಳನ್ನು ಬಿಟ್ಟು ಈ ಪಕ್ಷಕ್ಕೆ ಮತ ಕೊಟ್ಟರೆ 5ನೇ ವರ್ಷದಲ್ಲಿ ನನ್ನ 5 ಕಾರ್ಯಕ್ರಮ ಒಂದು ಕುಟುಂಬಕ್ಕೆ ಬದುಕತಕ್ಕಂಥ ಅವರಿಗೆ ಮುಂದಿನ ಭವಿಷ್ಯ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಯಾವ ರೀತಿ ಯೋಜನೆ ಕೊಡ್ತೀನಿ ಅದನ್ನು ಕೊಡಲಿಕ್ಕೆ ನಾನು ಸಾಧ್ಯ ಇಲ್ಲದಿದ್ರೆ 5 ವರ್ಷದಲ್ಲಿ ಈ ಪಕ್ಷನಡೆ ನಾನು ವಿಸರ್ಜನೆ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರದೇ ಇದೆ. ಇದು ನನ್ನ ಸವಾಲು. ನಾಡಿನ ಜನತೆ ಈ ಸವಾಲನ್ನು ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ ನೋಡೋಣ. ಜನಗಳ ಮುಂದೆ ಹೋಗ್ತಕ್ಕಂಥ ನಿರ್ಧಾರಕ್ಕೆ ಇವತ್ತು ನಾವು ತೀರ್ಮಾನ ಮಾಡಿ ಹೊರಡ್ತಾ ಇದ್ದೇವೆ. ಈಗ ನನಗೆ ಪಕ್ಷದ ಸಂಘಟನೆಯ ವಿಷಯದಲ್ಲಿ ನನ್ನ ಗುರಿ ಇರ್ತಕ್ಕಂಥದ್ದು, ಈಗ ಯಾರು ಪಕ್ಷ ಬಿಟ್ಟು ಹೋಗ್ತಕ್ಕಂಥ ಅಸಮಾಧಾನ ಇದ್ದಾರೆ ಯಾವುದು ನನ್ನ ಹತ್ರ ಆ ರೀತಿ ದೊಡ್ಡ ಮಾಹಿತಿಗಳಿಲ್ಲ. ಎಲ್ಲ ಪಕ್ಷಗಳಲ್ಲೂ ಒಬ್ಬರು ಇಬ್ಬರು ಇರ್ತಾರೆ. ಚುನಾವಣೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಪಕ್ಷಗಳಿಗೆ ಹೋದ್ರೆ ಅನುಕೂಲ ಅಂತಕ್ಕಂಥ ತೀರ್ಮಾನ ಮಾಡತಕ್ಕಂಥವ್ರು ಇರ್ತಾರೆ. ಈಗ ಉದಾಹರಣೆಗೆ 2006ರಲ್ಲಿ 2007ರಲ್ಲಿ ಪಕ್ಷದಲ್ಲಿ ತಗೊಂಡಂಥ ಕೆಲವು ನಿರ್ಧಾರಗಳಿಂದ ಹಲವಾರು ಜನ ಪಕ್ಷ ಬಿಟ್ಟು ಹೋದ್ರೆ ಅವತ್ತು ಸಹ ಮಂತ್ರಿಗಳ ಕೆಲಸ ಮಾಡಿದಂಥವ್ರೆ ಪಕ್ಷ ಏನು ನಿರ್ನಾಮ ಆಗೋಯ್ತಾ. ಇನ್ನು 2013ರಲ್ಲೂ ಸಹ ಕೆಲವು ಘಟನೆಗಳು ನಡೀತು, 18ರಲ್ಲೂ ಕೆಲವು ಘಟನೆಗಳು ನಡೀತು. ಏನು ಪಕ್ಷ ನಿರ್ನಾಮ ಆಗೋಯ್ತಾ? ದುಡಿಮೆ ಮಾಡೋರು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಪಕ್ಷ ಬಿಡ್ತೀನಿ ಅಂತಕ್ಕಂಥವ್ರನ್ನ ನಾನು ಸಮಾಧಾನ ಯಾವಾಗ ಮಾಡ್ಬೋದು? ಯಾವುದೋ ಭಿನ್ನಾಭಿಪ್ರಾಯದಲ್ಲಿ ವಾಸ್ತವಾಂಶ ಇದ್ದರೆ ಸಮಾಧಾನ ಮಾಡ್ಬೋದು, ಅವ್ರ ಜೊತೆ ಕೂತು ಮಾತಾಡ್ಬೋದು. ಭಿನ್ನಾಭಿಪ್ರಾಯದಲ್ಲಿ ವಾಸ್ತವಾಂಶ ಇಲ್ಲದೆ ಇದ್ದಾಗ ಅವರು ಆಗಲೇ ಏನೋ ಒಂದು ತೀರ್ಮಾನ ಮಾಡಿ ಅವ್ರ ತೀರ್ಮಾನಕ್ಕೆ ಬಂದಾಗ ಅವ್ರನ್ನ ಮನವೊಲಿಸ್ತಕ್ಕಂಥದ್ದು ಸುಮ್ಮನೆ ಸಮಯವಿರ್ತಾರೆ. ನನಗೆ ನನ್ನ ಅಭಿಪ್ರಾಯ ನಾನು ಅದಕ್ಕೆ ಹೇಳ್ತಕ್ಕಂಥದ್ದು ಯಾವಾಗಲೂ ರೋಗ ಇದ್ದರೆ ಔಷಧಿ ಕೊಡ್ಬೋದು, ರೋಗ ಇಲ್ಲದೇ ನಟನೆ ಮಾಡೋದವ್ರಿಗೆ ಏನು ಔಷಧಿ ಕೊಡೋದು? ಅದರಿಂದ ಅದಕ್ಕೆ ಆ ಥರದವ್ರು ಇರ್ತಾರೆ ಕೆಲವರು. ನಾನು ಎಲ್ಲರ ಮೇಲೆ ಯಾಕೆಂದ್ರೆ ಇಲ್ಲೇನು ಕೂತಿರೋದಿಲ್ಲ, ಈಗ ಅಸಮಾಧಾನದಲ್ಲಿ ಇದ್ದೀವ, ನಾವೇ ಕಟ್ಟಿರೋ ಪಕ್ಷನ ಇಲ್ಲಿ ಕೂತಿರೋವ್ರೆ. ನಮಗೆ ಸಾಕು, ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಪಕ್ಷದಲ್ಲಿ. ಈಗ ಉದಾಹರಣೆಗೆ ಈಗ ಇಕ್ಬಾಲನ್ ಸೇವರಿಯವರೇ ತಗೊಳ್ಳಿ, ನಮ್ಮ ಪಕ್ಷದಲ್ಲಿ 2 ಬಾರಿ ಶಾಸಕರಾದ್ರಪ್ಪ. ನಾನು ಅವ್ರನ್ನ 2004ರಲ್ಲಿ ಮಂತ್ರಿ ಮಾಡಬೇಕು ಅಂದಾಗ ಇದೇ ಸಿದ್ದರಾಮಯ್ಯನವರು ಈಗೇನು ನಮ್ಮ ಮೈನಾರಿಟೀಸ್ ಹೇಳ್ತಾರಲ್ಲ ನಾನೇ ನಿಮ್ಮ ರಕ್ಷಕ, ಈಗ ಉಳಿದ್ರೆ ಯಾರೂ ಇಲ್ಲ ಅಂತ ಹೇಳಿ ಜೆ ಡಿ ಎಸ್ ಸರ್ ಬಿ ಟಿ ಎಂ ಅಂತ ಹೇಳಿ. ಇಕ್ಬಾಲ್ ಅನ್ಸಾರಿಯವ್ರಿಗೆ ಟಿಕೆಟ್ ಕೊಟ್ಟಿದ್ದೇ ದೊಡ್ಡದು, ಎಮ್ ಎಲ್ ಎ ಮಾಡಿದ್ದೇ ದೊಡ್ಡದು, ಹೆಂಗೆ ದೊಡ್ಡದು, ಹೆಂಗ್ರಿ ಮಂತ್ರಿ ಮಾಡ್ತೀರಿ ಅಂತ ಹೇಳಿ ಟವರ್ ಕೊಡಿಕೊಂಡು ಎದ್ದೋದು 2004ರಲ್ಲಿ ನಮ್ಮ ಜೊತೆ ಇದ್ದಾಗ. ಆ ಮೀಟಿಂಗ್ನಲ್ಲಿ ನಾನು ಇದ್ದೆ, ಇಕ್ಬಾಲ್ ಅನ್ಸಾರಿನ ಮಂತ್ರಿ ಮಾಡಿಸ್ದು ನಾವು, ಅವತ್ತು ಮಂತ್ರಿ ಮಾಡಿದ್ದು ನಾವು, ನನ್ನ ಹೋರಾಟದ ಫಲ ಮಂತ್ರಿ ಆದರವರು 2004ರಲ್ಲಿ ಓದ್ ತಗೊಂಡಿದ್ದು ಕುಮಾರಸ್ವಾಮಿ ಹೆಸರಲ್ಲೇ ಓಡ್ ತಗೊಂಡ್ರಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಬಿಟ್ಟು ಹೋದ್ರು. ಆಮೇಲೆ ಕಾಂಗ್ರೆಸ್ಗೆ ಹೋದರು, ಮತ್ತೆ ಸೋತರು. 13ರಲ್ಲಿ ಬಂದರು ನಮ್ಮ ಜೊತೆಗೆ, ಮತ್ತೆ ಎಮ್ ಎಲ್ ಎ ಆದರು. 18ಗೆ ಮತ್ತೆ ಹೋದರು, ಮತ್ತೆ ಮನೆಗೆ ಹೋದರು. ಇದು ಯಾಕೆ ಹೇಳ್ತೀನಿ ಅಂದರೆ ಈ ಪಕ್ಷದಲ್ಲಿ ನಾವು ನಂಬಿ ಬಂದಂಥವ್ರನ್ನ ಎಂದೂ ಸಹ ನಮ್ಮಿಂದ ಅವ್ರನ್ನ ದೂರ ಮಾಡೋಕ್ಕೆ ಹೋಗಿಲ್ಲ. ಈಗ ಉದಾಹರಣೆಗೆ ನಿಮ್ಮ ಜಿ ಟಿ ದೇವೇಗೌಡರೇ 2004ರಲ್ಲಿ ಎಮ್ ಎಲ್ ಎ ಇದ್ದರು, 2008ರಲ್ಲಿ ಕೊನೆ ಅಂತಲ್ಲಿ ಬಿ ಜೆ ಪಿಗೆ ಸೇರಿದರು, 2013ರಲ್ಲಿ ಮತ್ತೆ ಬಂದರು. ಬರಬೇಕಾದ್ರೂ ಕೊನೆಯ ದಿವಸ ಬಿ ಜೆ ಪಿ ಸರ್ಕಾರ ಹೋಗೋವರೆಗೂ ಹೌಸಿಂಗ್ ಬೋರ್ಡ್ ಚೇರ್ಮನ್ನೇ, ಸರ್ಕಾರ ಡಿಸಾಲ್ವ್ ಆದಮೇಲೆ ಹೌಸಿಂಗ್ ಬೋರ್ಡ್ದು ಹೋಯ್ತಲ್ಲ ಆಮೇಲೆ ಬಂದರು, ಒಂದೊಂದು ದಿವಸನೂ ಬಿಡಲಿಲ್ಲ ಪಾಪ. ಇದೇ ಮೇಲುಗಡೆ ಚೇಂಬರ್ ಬರ್ತಿಲ್ಲ, ಆ ಭಾಗದಲ್ಲಿ ಕೂತ್ಕೊಂಡು ನಿಮ್ಮ ಉದ್ದೇಶ ಮಾತಾಡಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವ್ರ ಮೇಲೆ ಎನ್ಕ್ವೈರಿ ಮಾಡೋಕೆ ಹೊರಟರು. ಅದೆಂಥದ್ದು ಅಲ್ಲೆಲ್ಲೋ ಮೈಸೂರಿನಲ್ಲಿ ಹೌಸಿಂಗ್ ಬೋರ್ಡ್ದೇನೋ ಅಕ್ರಮ ಅಂತೇಳಿ, ಹಾಂ ಮೂಡೋದಲ್ಲ ಹೌಸಿಂಗ್ ಬೋರ್ಡ್ ಚೇರ್ಮನ್ ಇದ್ರಲ್ಲ. ಪಾಪ ರಕ್ಷಣೆ ಕೊಟ್ಟಿದ್ದೋ ನಾವು, ಗೆದ್ದಿರಲಿ 2 ಬಾರಿ 13 ಎಮ್ ಎಲ್ ಎ ಆದರು, 18 ಎಮ್ ಎಲ್ ಎ ಆದರು, ಈಗ ನೋಡೋಣಂತೆ ಈಗ 23ಕ್ಕೆ ಏನಾಗುತ್ತೆ. ನೋಡೋ ಬ್ರದರ್,
ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಇರೋದು ಅವ್ರು ಹೇಳ್ತಿರೋದಕ್ಕೆ ಇರೋದು ಒಬ್ಬರ ಇಬ್ಬರ ಇರ್ಬೋದು, ಬರೋರು ಬರ್ತಾರೆ ಮತ್ತೆ ರಿಪೀಟ್ ಮಾಡ್ಕೊಂಡು ಬರ್ತಾರೆ, ರಿಪೀಟ್ ಮಾಡ್ಕೊಂಡು ಬರೋರು ಅವರೇ. ಬಂದವ್ರಿಗೂ ಸ್ವಾಗತ ಅಂತ ಹೇಳಿದ್ದೇನೆ. ಅದಕ್ಕೇನೆ ಅಲ್ಲಿ ಹೋಗಿ ಅನುಭವಿಸಿ ಅನುಭವಿಸಿ ಬರೋರು ಬರ್ತಾರೆ. ನೋಡಿ, ನಾನು ಇರ್ತಕ್ಕಂಥವ್ರನ್ನ ನಮ್ಮನ್ನ ನಂಬಿ ನನ್ನ ಪಕ್ಷದ ಬಗ್ಗೆ ದುಡಿಮೆ ಮಾಡಿರ್ತಕ್ಕಂಥ, ಈ ಪಕ್ಷ ಕಟ್ಟಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರುಗಳು ಪಡೆ ಇವತ್ತು ಇದೆ. ನಾನು ಅಂಥವ್ರನ್ನ ಕಟ್ಕೊಂಡೆ ಈ ಪಕ್ಷ ಕಟ್ಟೋದು, ಅದನ್ನು ನಾನು ಹೇಳ್ತಾ ಇರೋದು. ನೀವು ಬೇರೆಯವ್ರನ್ನ ಕರ್ಕೊಂಬರೋದಕ್ಕಿಂತ ಇರೋನೇ ಉಳಿಸ್ಕೊಳ್ಳಿ ಅಂತ ಏನು ಹೇಳ್ತೀರಿ, ನಾನು ಅದಕ್ಕೆ ಹೇಳಿದ್ದು. ಈ ಪಕ್ಷದ ಬಗ್ಗೆ ನಿಷ್ಠೆ ಇರತಕ್ಕಂಥವ್ರು ಯಾರು ಬಿಟ್ಟು ಹೋಗಾರಲ್ಲ, ಹೋಗಾರ ನಾನು ಇಟ್ಕೊಳಕ್ಕಾಗತ್ತಾ? ಈಗ ಇದರಲ್ಲಿ 10 ವರ್ಷ ಮಜಾ ಮಾಡ್ಕೊಂಡ್ರು, ಪಾಪ ಹೆಣ್ಮಗಳನ್ನ ಕೈ ಕೊಟ್ಟೆಲ್ಲ ಹೋಯ್ತಾ ಇರುವ. ಈಗ ವೆಸ್ಟ್ ಬೆಂಗಾಲ್ನಲ್ಲಿ 10 ವರ್ಷ ಎಂಬ ಮುಖ್ಯಮಂತ್ರಿಯಾಗಿ ಇವರೆಲ್ಲರೂ ಪಾಪ ಏನೆಲ್ಲ ಇದಾಗಿದ್ದಾರೆ, ಸನ್ಯಾಸಿಗಳಾಗಿದ್ದಾರೆ, ಈಗೇನು ಬಿಟ್ಟು ಹೋಗೋರು. ಅದು ಅವರವ್ರ ವೈಯಕ್ತಿಕವಾಗಿ ಕೆಲವು ನಿರ್ಧಾರಗಳು ಮಾಡ್ಕೊತಾರೆ, ಹಾಗಂತೇಳಿ ನಾನು ಅವ್ರನ್ನೇ ಓಲೈಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಆಮೇಲೆ ಈಗ ನಿನ್ನೆನೂ ಸಹ ಬಹುಶಃ ಗೃಹ ಸಚಿವರೇ ಹೇಳಿಕೆ ಕೊಟ್ಟವರೆ ಬಿ ಜೆ ಪಿ ನಾಯಕರು, ಬೇರೆ ಬೇರೆ ಪಕ್ಷಗಳಿಂದ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಇನ್ನೂ ಸೆಳೀರಿ ಅಂತಾರೆ. ಆ ಪಾರ್ಟಿಗೆ ಶಕ್ತಿ ಇದ್ದರೆ ಬೇರೆ ಪಕ್ಷದ ಮೇಲೆ ಡಿಪೆಂಡ್ ಆಗಿಬಿಟ್ಟು ಆ ಪಕ್ಷದನ್ನ ಹೇಳಿ ಈ ಪಕ್ಷದನ್ನ ಹೇಳಿ ಅಂತ ಹೇಳ್ಕೊಂಡು ಇನ್ನೂ ಯಾತಕ್ಕೆ ರಾಜಕೀಯ ಮಾಡ್ತಾರೆ? ಶಕ್ತಿ ಇದ್ದರೆ ಅವರಿಗೆ ಅವ್ರ ಶಕ್ತಿ ಏನು ಅನ್ನೋದು ಗೊತ್ತು. ನಮ್ಗೆ ಆ ಭಯ ಇಲ್ಲ, ಆತಂಕ ಇಲ್ಲ. ನನ್ನ ಕಾರ್ಯಕರ್ತರು ಪಡೆ ಜೋರಿದೆ, ಕಾರ್ಯಕರ್ತರು ನಿಷ್ಠಾವಂತರಿದ್ದಾರೆ, ದುಡಿಮೆ ಮಾಡ್ತಾರೆ, ಅವರಿಗೆ ಶಕ್ತಿ ತುಂಬೋಣ. ನಾನು ಬೇರೆ ಪಕ್ಷದ ಕದ ತೊಟ್ಟಕ್ಕೆ ಹೋಗಲ್ಲ, ಬನ್ನಪ್ಪ ಬನ್ನಿ ಅಂತೇಳಿ. ನಮ್ಮ ಪಕ್ಷದ ಬಗ್ಗೆ ನನ್ನ ಕಾರ್ಯಕ್ರಮದ ಬಗ್ಗೆ ನಂಬಿಕೆ ಇರೋರು, ವಿಶ್ವಾಸ ಇರೋರು, ಈ ನಾಡಿನ ಜನತೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಭಾವನೆ ಇರೋರು ಯಾರೇ ಬಂದರೂ ನನ್ನ ಬಾಗಿಲು ತೆಗೆದಿರ್ತದೆ, ಈ ನಾಡು ಒಳ್ಳೇದಾಗಬೇಕು. ನನ್ನನ್ನು ಮುಖ್ಯಮಂತ್ರಿ ಮಾಡೋಕ್ಕೇನು ಬನ್ನಿ ಅಂತ ಯಾರನ್ನೂ ಕರೆಯಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಈಗಾಗಲೇ ಯಾಗೋ 2 ಬಾರಿ ಆಗೋಗಿದ್ದೀನಿ, ಯಾರ್ಯಾರಿಗೆ ಪಾಪ ಆಗಿದ್ದೇನೋ ಗೊತ್ತಿಲ್ಲ ನನಗೆ. ಆದರೆ ನಿಷ್ಠಾವಂತ ನನ್ನ MLAಗಳು ನನ್ನ ಶಾಸಕರು ಮಂತ್ರಿ ಮಾಡಿದ್ದಾರೆ, ಮುಖ್ಯಮಂತ್ರಿ ಮಾಡೋದು. ನನ್ನ ನಂಬಿದಂಥ ಶಾಸಕರು ಇವತ್ತು ಸಹ ಉಳ್ಕೊಂಡಿದ್ದಾರೆ ಅವರು. ನನ್ನಿಂದ ಏನೋ ಪಡೀದೇ ಇದ್ದರು, ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನಿಂದ ಏನೋ ಪಡೀದೇ ಇದ್ದರು ನನ್ನ ಜೊತೆಯಲ್ಲಿ ಅವರೇ. ನಾನು ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಒಳ್ಳೆ ರೀತಿಯಲ್ಲಿ ಏನೇನು ಪಡ್ಕೊಂಡ್ರು ಅಂತಾರೆ, ಈಗ ಹೊರಗಡೆ ಇರೋದಷ್ಟೆ. ಬರ್ತಾರೆ, ಸದ್ಯದಲ್ಲೇ ಬರ್ತಾರೆ, ಅವರಿಗಾಗಲೇ ಟೂರ್ ಮಾಡ್ತಾ ಇದ್ದಾರೆ, ತೀರ್ಮಾನ ತಗೋತಾರೆ. ನನ್ನ ಅಭಿಪ್ರಾಯ ಇದೆ, ಕೊಡ್ತೀವಿ ಅವ್ರ ಅವರ ಜವಾಬ್ದಾರಿ ಕೊಡಬೇಕಲ್ವಾ, ಸುಮ್ಮ ಸುಮ್ಮನೆ ನಾವು ತಗೋತೀವ? ಅವ್ರು ತೀರ್ಮಾನ ಮಾಡಿದ ದಿವಸ ಕೂತ್ ಪಕ್ಷದಲ್ಲಿ ಏನು ಜವಾಬ್ದಾರಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾಯಕರುಗಳೆಲ್ಲ ತೀರ್ಮಾನಕ್ಕೆ ಬರ್ತಾರೆ. ಈಗ ನೋಡಿ, ಉಪಚುನಾವಣೆಗೆ ಸಂಬಂಧಪಟ್ಟಾಗೆ ಸ್ಥಳೀಯ ಕಾರ್ಯಕರ್ತರ ಒಪಿನಿಯನ್ ಅಂತಿಮವಾಗಿ ತೆಗೆದುಕೊತೀವಿ. ಈಗಾಗಲೇ ನಾನು ಕಳೆದ ಬೈ ಎಲೆಕ್ಷನ್ಗಳನ್ನು ಏನು ನಡೆಸಿದ್ದೇವೆ, ಈಗೇನು ಬೈ ಎಲೆಕ್ಷನ್ನಲ್ಲಿ ನಮ್ಗೆ ಹಿನ್ನಡೆ ಆಗಿದ್ದು ನಿಜ, ಆದರೆ ಈ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಆ ಹಿನ್ನಡೆಗೆ ಆದಂಥ ಒಂದು ನಿರಾಸೆ ಏನಿತ್ತು ಅದು ತಾತ್ಕಾಲಿಕ ಅಂತಕ್ಕಂಥದ್ದನ್ನು ಮತದಾರರು ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮತ್ತೆ ಒಂದು ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ. ಅದು ಆ ನಿರಾಸೆ ಪಡಬೇಕಾಗಿಲ್ಲ, ನೀವು ಇನ್ನೂ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳಿ. ಜನರಲ್ ಚುನಾವಣೆ ಆಗ್ತಕ್ಕಂಥದ್ದು ಒಂದು ಭಾಗ ಆ ಚುನಾವಣೆಗಳು, ಬೈ ಎಲೆಕ್ಷನ್ನಿಂದ ಇಲ್ಲ ಬಿ ಜೆ ಪಿಯವ್ರಿಗೆ ಗೆದ್ದ ತಕ್ಷಣ ಏನಾಗೋದಿಲ್ಲ ಈ ಸರ್ಕಾರಕ್ಕೆ, ಇಲ್ಲ ಸೋತರೂ ಏನಾಗೋದಿಲ್ಲ. ಆ ಬೈ ಎಲೆಕ್ಷನ್ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಬಸವ ಕಲ್ಯಾಣದಲ್ಲಿ ನಮ್ಮ ಶಕ್ತಿ ಇದೆ, 3 ಬಾರಿ ನಮ್ಮ ಶಾಸಕರಿದ್ದರಲ್ಲಿ ಅಲ್ಲಿ ಅಲ್ಲಿ ಇವತ್ತು ಶಕ್ತಿಯುತವಾಗಿರ್ತಕ್ಕಂಥದ್ದೇ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತೀವಿ. ಬೆಳಗಾವಿಯಲ್ಲಿ ಸ್ವಲ್ಪ ನಮ್ಮ ಶಕ್ತಿ ವೀಕ್ ಇದ್ದೀವಿ ಪಾರ್ಲಿಮೆಂಟ್ ಚುನಾವಣೆಗೆ, ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಮತ್ತು ಮಸ್ಕಿನಲ್ಲಿ ಗೌರಿತು ಅಂತ ಮತ ಕೊಟ್ಟಿದ್ದಾರೆ, ಆ ಕ್ಷೇತ್ರದ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತೀವಿ. ಅಂತಿಮವಾಗಿ ಪಕ್ಷದ ಚೌಕಟ್ಟಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡ್ತೇವೆ. ಇಲ್ಲ, ಅದು ಯಾವಾಗ ನಾನು ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನಗಳ ಮುಂದೆ ಹೋಗಬೇಕಾಗ್ತದೆ